ಸ್ಟೋರಿ ಸೀರೀಸ್ ಪಾರ್ಟ್ ಟೂ ಅನ್ಕೊಂತೀನಿ. ಸೊ ಲಾಸ್ಟ್ ಟೈಮ್ ನನ್ನ ಒಂದು ಎಗ್ ಸ್ಟೋರೀಸ್ನ ನಾನು ಶೇರ್ ಮಾಡಿದ್ದೆ. ಸೊ ಈ ಒಂದು ಟೈಮಲ್ಲಿ ಈ ವಿಡಿಯೋದಲ್ಲಿ ಸೊ ನನ್ನ ಎಂಟೈರ್ ಇನ್ಸ್ಟಾಗ್ರಾಮ್ನ ಯೂಸೇಜ್ ಬಗ್ಗೆ ನಾವು ಸ್ವಲ್ಪ ಡಿಸ್ಕಸ್ ಮಾಡ್ತೀವಿ. ಸೊ ಅದರಲ್ಲಿಂದ ನಿಮಗೆ ಟೇಕ್ ಅವೇ ಏನೇನೆಲ್ಲ ಸಿಗ್ತಾ ಇದೆ ಅಂದರೆ, ಏನೇನೆಲ್ಲ ಸಿಗುತ್ತೆ ಅಂದರೆ, ನಿಮಗೆ ಗೊತ್ತಿಲ್ಲದಿರ ನಿಮ್ಮ ಒಂದು ಟೈಮ್ನ ಬೇರೆ ಯಾರೋ ಒಬ್ಬರು ಕದೀತಾ ಇದ್ದಾರೆ. ಸೊ ಅದು ನಿಮಗೆ ಗೊತ್ತಿಲ್ಲ ಇಷ್ಟು ಟೈಮ್ ನಾನು ಅವ್ರಿಗೆ ಕೊಡ್ತಾ ಇದ್ದೀನಾ ಅಂತ, ಆ ಥರ ನಡೀತಾ ಇರೋ ವಿಷಯಗಳನ್ನ ನಾನಿಲ್ಲಿ ಡಿಸ್ಕಸ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಸೊ ನಿಮಗೆ ಇಲ್ಲಿವರೆಗೂ ಯಾರು ಇವನು ಏನು ಮಾತಾಡ್ತಾ ಇದ್ದಾನೆ ಅಂತ ಏನಾದರೂ ಐಡಿಯಾ ಇಲ್ಲ ಅಂದರೆ, ನನ್ನ ಹೆಸರು ಅಕ್ಷಯರಾಮ್. ಸೊ ನಾನೊಂದು ಸರ್ಟಿಫೈಡ್ ಫಿಟ್ನೆಸ್ ಕೋಚ್ ಆ್ಯಂಡ್ ನ್ಯೂಟ್ರಿಷನಿಸ್ಟ್. ಸೊ ಈ ಒಂದು ಚಾನಲಲ್ಲಿ ಫಿಟ್ನೆಸ್ ಮತ್ತು ಸೆಲ್ಫ್ ಇಂಪ್ರೂವ್ಮೆಂಟ್ ರಿಲೇಟೆಡ್ ಆಗಿರುವ ಕ್ವೆಶನ್ಸು ಮತ್ತು ವೀಡಿಯೋಸ್ನ ನಾನು ಶೇರ್ ಮಾಡ್ತಿರ್ತೀನಿ. ಸೊ ಅದು ನಿಮಗೆ ಡೆಫಿನೆಟ್ಟಾಗಿ ಹೆಲ್ಪ್ ಆಗುತ್ತೆ. ಸೊ ಅದರಿಂದ ನೀವು ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಜಸ್ಟ್ ಕ್ವಿಕ್ಲಿ ಡೂ ಇಟ್, ನಾಟ್ ಸ್ಟಾರ್ಟ್ ದ ವೀಡಿಯೋ. ಓಕೆ, ನನಗೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಸೊ ದಟ್ ಈಸ್ ಮೈ ಸೆಲ್ಫ್ ಇಂಟ್ರೊಡಕ್ಟ್ರಿ. ಸೊ ಈ ವಿಡಿಯೋ ಸ್ಪೆಷಲ್, ಸ್ವಲ್ಪ ಸ್ಪೆಷಲ್ ಏನು ಅಂತ ಕೇಳಿದ್ರೆ, ಲುಕ್, ಎಲ್ಲರ ಹತ್ರನೂ ಈಗ ಸೋಷಿಯಲ್ ಮೀಡಿಯಾ ಆ್ಯಪ್ಸ್ ಅನ್ನೋದು ಇದೆ. ಸೊ ಈ ವಿಡಿಯೋನ ನೀವು ಬಂದ್ಬಿಟ್ಟು ಯೂಟ್ಯೂಬ್ ಮುಖಾಂತರ ನೋಡ್ತಿದ್ದೀರಾ. ಸೊ ಆ ಥರ ನೋಡೋದ್ರಿಂದ ನಿಮಗೆ ಏನಾದರೂ ಯೂಸ್ಫುಲ್ ಆಗಿರಬೇಕು. ನೀವು ಟೈಮ್ನ ಎಲ್ಲಿ ಸ್ಪೆಂಡ್ ಮಾಡ್ತಿದ್ದೀರಾ, ಏನಕ್ಕೆ ಸ್ಪೆಂಡ್ ಮಾಡ್ತಿದ್ದೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಪ್ಲೀಸ್ ಸ್ಪೆಂಡ್ ಇಟ್ ವೈಸ್ಲಿ. ಸೊ ಅದೇ ಥರ ನಾನು ಸ್ವಲ್ಪ ಮೆಂಟಲಿ ಡ್ರೈನ್ಡ್ ಆಗಿದ್ದೆ. ನಮ್ಮ ಚಾನಲಲ್ಲಿ ನಾನು ಕಾಂಟೆಂಟ್ ಅಷ್ಟು ಕ್ರಿಯೇಟ್ ಮಾಡ್ತಾರಲ್ಲ, ಈಗ ರೀಸೆಂಟಾಗಿ ಡೈಲಿ ವೀಡಿಯೋಸ್ ಅನ್ನೋದು ನಾನು ಅಪ್ಡೇಟ್ ಮಾಡ್ತಿದ್ದೀನಿ. ಸೊ ಟೋಟಲಿ ನಾನು ಬಂದ್ಬಿಟ್ಟು ಔಟ್ ಆಫ್ ಫೋಕಸ್ ಆಗಿಬಿಟ್ಟಿದ್ದೆ ಅಂತಲೇ ಹೇಳ್ಬೋದು, ಒಂದು ಆಲ್ಮೋಸ್ಟ್ ಒಂದು 3 ತಿಂಗಳಿಂದ. ಸೊ ಲಾಸ್ಟ್ ನನ್ನ ಒಂದು ಈ ವಿಷಯಗಳು ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡೋದನ್ನು ನಾನು YT ಸ್ಟುಡಿಯೋ ಅಂತ ಒಂದು ಆ್ಯಪ್ ಯೂಸ್ ಮಾಡ್ತೀನಿ. ಸೊ ಒಂದು ಆ್ಯಪಲ್ಲಿ ಚೆಕ್ ಮಾಡಿದೆ, ಸರಿ ಲಾಸ್ಟ್ ಒಂದು 3 ತಿಂಗಳಲ್ಲಿ ನಾವು ಎಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀವಿ ಅಂತ ಚೆಕ್ ಮಾಡೋಕೆ ಹೋದೆ. ಸೊ ಅಲ್ಲಿ 29 ವೀಡಿಯೋಸ್ ಅಂತ ಇದೆ. ಒಂದು ಕಾಲದಲ್ಲೆಲ್ಲ ನಾನು ಸ್ಟಾರ್ಟ್ ಮಾಡಿದಾಗ ಸೊ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೆ. ಸೊ ಅಟ್ಲೀಸ್ಟ್ ವೀಕ್ಲಿ 5 ವೀಡಿಯೋಸ್ ಹೋಗ್ತಿತ್ತು. ಸೊ ವ್ಯಾಲ್ಯೂ ಜಾಸ್ತಿ ಆ್ಯಡ್ ಆಗ್ತಿತ್ತು ನಮಗೆ, ಫ್ಯಾಮಿಲಿ ಮೆಂಬರ್ಸ್ ದಟ್ ಮೀನ್ಸ್ ಅವ್ರ ಸಬ್ಸ್ಕ್ರೈಬರ್ಸ್ ಆಲ್ಸೋ ಜಾಸ್ತಿ ಇಂಪ್ರೂವ್ ಆಗ್ತಿದ್ರು. ಸೊ ಆಲ್ವೇಸ್ ನೀವು ನಿಮ್ಮನ್ನೇ ಬ್ಲೇಮ್ ಮಾಡ್ಕೊಬೇಕು ನಿಮಗೇನಾದರೂ ಸಿಕ್ಕಿಲ್ಲ ಅಂತೆ. ಸೊ ಅದರಿಂದ ನಾನೊಂದು ಕಮಿಟ್ಮೆಂಟ್ ತಗೊಂಡೆ. ಸೊ ಈಗ ಡಿಸೆಂಬರ್ ನಡೀತಿದೆ. ಸೊ ಡಿಸೆಂಬರ್ ಎಂಡ್ ಆಗೋ ಒಳಗಡೆ ನಿಮಗೊಂದು ಕ್ವಾಲಿಟಿ ಆಗಿರುವ ಒಂದು ಕಾಂಟೆಂಟ್ಸ್ನ ನಾನು ಪುಷ್ ಮಾಡಬೇಕು. ಸೊ ಅದು ಒಂದು ಗುಡ್ ಎಕ್ಸ್ಟ್ರೀಮ್ಗೆ ಪುಷ್ ಮಾಡಬೇಕು ಅಂತ ಒಂದು 60 ವೀಡಿಯೋಸ್ನ ನಾನು ಬಂದುಬಿಟ್ಟು ಟಾರ್ಗೆಟ್ ತಗೊಂಡು ಅದ್ರ ಹಿಂದೆ ವರ್ಕ್ ಮಾಡ್ತಿದ್ದೀನಿ. ಬಟ್ ಈಚ್ ಆ್ಯಂಡ್ ಎವ್ರಿ ವಿಡಿಯೋ ವಿಲ್ ಬಿ ಆ್ಯಡಿಂಗ್ ಪ್ಯೂರ್ ವ್ಯಾಲ್ಯೂ ಫಾರ್ ಯು. ಓಕೆ, ಸೊ ಇದು ಆ ಒಂದು ವಿಡಿಯೋ ಸೀರೀಸಲ್ಲಿ ಎಷ್ಟನೇ ವಿಡಿಯೋ ಅಂತ ನನಗೆ ಐಡಿಯಾ ಇಲ್ಲ, ಬಟ್ ನಾನು ರೆಕಾರ್ಡ್ ಮಾಡ್ತಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಅನ್ನೋದನ್ನು ಶೇರ್ ಮಾಡ್ತಿದ್ದೀನಿ. ಸೊ ಇನ್ಸ್ಟಾಗ್ರಾಮ್ ಅನ್ನೋ ಒಂದು ಆ್ಯಪಲ್ಲಿ ನಾನು ಆ್ಯಾವ್ರೇಜ್ ಆಗಿ, ಓಕೆ, ಇದು ನನ್ನ ಒಂದು ಕತೆ. ಸೊ ನೀವೆಷ್ಟು ಶೇರ್ ಮಾಡ್ತಿದ್ದೀರಾ, ಎಷ್ಟು ನೀವು ಯೂಸ್ ಮಾಡ್ತೀರಾ ಅನ್ನೋದು ನಿಮ್ಮ ಬಿಟ್ಟಿದ್ದು. ಸೊ ಬಟ್ ನಾನು ಆ್ಯಾವ್ರೇಜಾಗಿ 3 ಇಂದ 4 ಅವರ್ವರೆಗೂ ನಾನು ಯೂಸ್ ಮಾಡಿದ್ದೀನಿ. ಸೊ ನನ್ನ ಆ್ಯಾವ್ರೇಜ್ ಡ್ಯೂರೇಷನ್ ಇನ್ ಇನ್ಸ್ಟಾಗ್ರಾಮ್ ಚೆಕ್ ಮಾಡಿದ್ರೆ, ಸೊ ಒಂದು 2-3 ವೀಕ್ ಹಿಂದೆ ನೀವು ಚೆಕ್ ಮಾಡಿದರೆ, ನಾನೇ ಚೆಕ್ ಮಾಡಿದೆ, ಸ್ಕ್ರೀನ್ಶಾಟ್ ತೊಗೊಂಡಿರಲಿಲ್ಲ. ಸೊ ಆ ಥರ ಚೆಕ್ ಮಾಡಿದರೆ ಅದರ ಒಂದು ಆ್ಯಾವ್ರೇಜ್ ವ್ಯೂ ಡ್ಯೂರೇಷನ್ ಬಂದುಬಿಟ್ಟು 3 ಅವರ್ ಬರ್ತಿತ್ತು, 3 ರಿಂದ 4 ಅವರ್. ಕೆಲವೊಂದು ದಿನ 5 ಅವರ್ ಕೂಡ ಯೂಸ್ ಮಾಡಿದ್ದೀನಿ. ಹಂಗಂದರೆ ನೋಡ್ಕೊಳ್ಳಿ ಎಷ್ಟು ಫೀಡ್ನ ನಾನು ಪುಷ್ ಮಾಡಿರ್ಬೋದು, ಎಷ್ಟು ರೀಲ್ಸ್ನ ನಾನು ಸ್ಕ್ರೋಲ್ ಮಾಡಿರ್ಬೋದು. ಸೊ ಮೆಂಟಲಿ ನಾನು ಆ ಒಂದು ಆ್ಯಪಲ್ಲೇ ಇದ್ದೀನಿ. ಅದು ಮಾಡೋದಕ್ಕಿಂತ ನಾನು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದೆ, ನಿಮಗೋಸ್ಕರ ಒಂದು ಕ್ವಾಲಿಟಿ ಆದ ವೀಡಿಯೋಸ್ನ ನಾನು ಕ್ರಿಯೇಟ್ ಮಾಡ್ಬೋದಾಗಿತ್ತು. ಸೊ ಇದನ್ನು ನಾನು ಚಾರ್ಜ್ ಮಾಡಬೇಕು, ಸೊ ಹೆಂಗಾದರೂ ಚೇಂಜ್ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದೆ. ಸೊ 1 ಅವರ್ ಮಾರ್ಕ್ನ ನಾನು ಸೆಟ್ ಮಾಡಿಕೊಂಡೆ. ಓಕೆ, ಸೊ 1 ಅವರ್ ಮಾರ್ಕ್, 1 ಅವರ್ ಒಳಗಡೆ ನಾನು ಬಂದುಬಿಟ್ಟು 1 ಅವರ್ನೇ ಇನ್ಸ್ಟಾಗ್ರಾಮ್ ಯೂಸ್ ಮಾಡಬೇಕು, ಅದ್ರ ಮೇಲೆ ಯೂಸ್ ಮಾಡಬಾರ್ದು. ಇನ್ ಕೇಸ್ ಅದರಲ್ಲಿ ಹೋದರೆ ನನಗೆ ಎವ್ರಿ 10 ಮಿನಿಟ್ಸ್ ನೋಟಿಫಿಕೇಷನ್ ಅನ್ನೋದನ್ನ ನೀವು ಸೆಟ್ ಮಾಡ್ಬೋದು. ಸೊ ಯಾವ ಥರ ಸೆಟ್ ಮಾಡ್ಬೋದು ಅಂದರೆ, ಸೊ ನೀವು ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡಿದ್ಮೇಲೆ, ಸೊ ಡೈರೆಕ್ಟಾಗಿ ನೀವು ಬಂದುಬಿಟ್ಟು ನಿಮ್ಮ ಒಂದು ಐಕಾನ್ ಇರುತ್ತೆ ಕೆಳಗಡೆ, ರೈಟ್ ಸೈಡ್ ಕೆಳಗಡೆ ಒಂದು ಐಕಾನ್ ಇರುತ್ತೆ, ಅದ ಮೇಲೆ ಕ್ಲಿಕ್ ಮಾಡಿ. ಸೊ ಮೇಲ್ಗಡೆ ಒಂದು 3 ಐಕಾನ್ಸ್ ಅನ್ನೋದು ಇರುತ್ತೆ, ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಯುವರ್ ಆ್ಯಕ್ಟಿವಿಟಿ ಅನ್ನೋ ಒಂದು ಗೈಡ್ ನಿಮಗೆ ಸಿಗುತ್ತೆ. ಓಕೆ, ಸೊ ಯುವರ್ ಆ್ಯಕ್ಟಿವಿಟಿ ಅದರಲ್ಲಿ ಟೈಮ್ ಸ್ಪೆಂಡ್ ಅನ್ನೋ ಒಂದು ವಿಷಯ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನಿಮಗೆ ಬಾರ್ಸ್ ಥರ ತೋರಿಸುತ್ತೆ. ಸೊ ನನ್ನ ಫೋನ್ ಇಲ್ಲೇ ಇದೆ, ಸೊ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಓಕೆ, ಸೊ ಇಲ್ಲಿವರೆಗೂ ನೀವು ಯಾರಾದರೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಒಂದೇ ಅಕೌಂಟ್ ಈಗ ಸದ್ಯಕ್ಕೆ ಆ್ಯಕ್ಟಿವ್ ಇದೆ. ಸೊ ಫ್ಯೂಚರಲ್ಲಿ ಅಕ್ಷಯರಾಮ್ ತಮಿಳ್, ಅಕ್ಷಯರಾಮ್ ಕನ್ನಡ ಅಂತ ಎರಡು ವೀಡಿಯೋಸ್, ಎರಡು ಚಾನೆಲ್ಸ್ನ ನಾನು ಓಪನ್ ಮಾಡೋಣ ಅಂತಿದ್ದೀನಿ. ಇಲ್ಲಿ ನೋಡಿ, ನಾನು ಇನ್ಸ್ಟಾಗ್ರಾಮ್ ನನ್ನ ಒಂದು ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿದ್ದೀನಿ, ನಿಮ್ಗೆ ಕಾಣಿಸ್ತಾ ಇದೆ. ಸೊ ಇಲ್ಲಿ ರೈಟ್ ಸೈಡಲ್ಲಿ ಇಲ್ಲಿ ಕ್ಲಿಕ್ ಮಾಡಿದ್ರೆ, ಇಲ್ಲಿಗೆ ಹೋಗಿ ಕ್ಲಿಕ್ ಮಾಡಿ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಹತ್ರ ಬರುತ್ತಲ್ಲ, ಸೊ ಇದೆಲ್ಲ ನಮ್ಮ ಒಂದು ವೀಡಿಯೋಸು, ಎಲ್ಲ ಎಲ್ಲದನ್ನು ಅಪ್ಲೋಡ್ ಮಾಡಿದ್ದೀನಿ. ಸೊ ಇಲ್ಲಿ ಈ ಎಂಡಲ್ಲಿ
ಮೂರು ಡಾಟ್ಸ್ ಇದೆಯಲ್ಲ, ಮೂರು ಡಾಟ್ಸ್, ಓಕೆ, ಗೋ ದೇರ್, ಕ್ಲಿಕ್ ಮಾಡಿ, ಆ ಮೂರು ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ಸೊ ಇಲ್ಲಿ ಕೆಳಗಡೆ ಥರ್ಡ್ ಆಪ್ಷನಲ್ಲಿ ಯುವರ್ ಆ್ಯಕ್ಟಿವಿಟಿ ಮೇಲೆ ಕ್ಲಿಕ್ ಮಾಡಿ. ಸೊ ಯುವರ್ ಆ್ಯಕ್ಟಿವಿಟಿ ಮೇಲೆ ಕ್ಲಿಕ್ ಮಾಡಿದ್ರೆ ಟೈಮ್ ಸ್ಪೆಂಟ್ ಅಂತ ಫಸ್ಟ್ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಸದ್ಯಕ್ಕೆ ನೀವು ಕಾಣಿಸ್ತಾ ಇರೋದು 1 hour 8 minutes ಅಂತ ಕಾಣಿಸ್ತಿದೆ. ಸೊ ಆ್ಯಕ್ಚುಲಿ ಇದು ಇಲ್ಲೊಂದು ದೊಡ್ಡ ಬಾರ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿದ್ರೆ 1 hour 56 minutes ಇದೆ. ಸೊ ಈ ಥರ ಇಲ್ಲಿ ಆ್ಯಾವ್ರೇಜ್ ಆಗಿ ನಾನು ಇನ್ಸ್ಟಾಗ್ರಾಮಲ್ಲಿ ಏನಿಲ್ಲ ಅಂದರೆ ಒಂದು 3 hours ಸ್ಪೆಂಡ್ ಮಾಡ್ತಿದ್ದೆ. ಇವಾಗ ಕಮ್ಮಿ ಮಾಡಿದ್ದೀನಿ, ತುಂಬ ಕಮ್ಮಿ ಮಾಡಿದ್ದೀನಿ. ದಿಸ್ ಈಸ್ ಫಾರ್ ಅವರ್ ಗುಡ್ ಕಾಸ್, ಓಕೆ. ಸೊ ಇದರಿಂದ ನನಗೆ ಏನೇನೆಲ್ಲ ಚೇಂಜ್ ಆಯಿತು ಅಂದರೆ, ನನ್ನ ಒಂದು ಮೆಂಟಲ್ ಹೆಲ್ತ್ ತುಂಬಾ ಬ್ಯೂಟಿಫುಲ್ಲಾಗಿ ಚೇಂಜ್ ಆಯಿತು. ನಾನು ಜಾಸ್ತಿ ಟೈಮ್ ನನ್ನ ಒಂದು ಲರ್ನಿಂಗ್ಸಲ್ಲಿ ಸ್ಪೆಂಡ್ ಮಾಡ್ತಿದ್ದೀನಿ, ಪಾಡ್ಕ್ಯಾಸ್ಟಲ್ಲಿ ನಾನು ಲಿಸನ್ ಮಾಡ್ತಿದ್ದೀನಿ. ಸೊ ಕನ್ಸ್ಯೂಮ್ ಮಾಡೋ ಒಂದು ವಿಷಯನ ಚೇಂಜ್ ಮಾಡಿದೆ. ಸೊ ನನಗೆ ಇನ್ನೊಂದು ಡೌಟ್ ಇದೆ, ಸೊ ನನ್ನಿಂದ ಏನೂ ಮಾಡೋಕ್ಕಾಗಲ್ಲ. ಸೊ ಆಚ ಕಡೆ ಎಷ್ಟು ಜನ ಇದ್ದಾರೆ, ಸೊ ಈ ಥರ ಸೂಪರಾಗೆಲ್ಲ ಮಾಡ್ತಿದ್ದಾರೆ, ನಮ್ಮ ಅವ್ರ ಹತ್ರ ಕೂಡ ಹೋಗೋಕ್ಕಾಗಲ್ಲ, ನನ್ನಿಂದ ಏನೂ ಆಗಲ್ಲ ಅಂತ ನಾನು ಬಿಲೀವ್ ಮಾಡಿ ಬೇರೆಯವ್ರ ಕಾಂಟೆಂಟ್ನ ಜಾಸ್ತಿ ಕನ್ಸ್ಯೂಮ್ ಮಾಡೋಕ್ಕೆ ಹೋಗಿಬಿಟ್ಟಿದ್ದೆ. ಸೊ ಇದರಿಂದ ನನ್ನ ಮೆಂಟಲ್ ಹೆಲ್ತ್ ಕಂಪ್ಲೀಟಾಗಿ ಡ್ಯಾಮೇಜ್ ಆಗಿತ್ತು. ಸೊ ಅದರಿಂದ ನಾನು ಆಚೆ ಬರೋದಕ್ಕೋಸ್ಕರ, ಸೊ ಈ ಥರ ಕಾಂಟೆಂಟ್ನ ನಾನು ಮೇಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ಪ್ರೊಟೆಕ್ಟಿವ್ ಆಗಿ ಈಗ ಒಂದು ಟಾರ್ಗೆಟ್ನ ಇಟ್ಕೊಂಡು ನಾನು ವರ್ಕ್ ಮಾಡ್ತಿದ್ದೀನಿ, ಅದರಿಂದ ವರ್ಕ್ ಮಾಡ್ತಿದ್ದೀನಿ. ಸೊ ಇದರಿಂದ ಏನು ಸಿಗುತ್ತೆ ಏನು ಸಿಗಲ್ಲ ಅನ್ನೋದು ಸೆಕೆಂಡ್ರಿ, ಬಟ್ ನನ್ನ ಒಂದು ಕನ್ಸಿಸ್ಟೆನ್ಸಿ ಡೆವಲಪ್ ಆಗುತ್ತೆ, ನನ್ನ ಒಂದು ವಿಲ್ ಪವರ್ ಡೆವಲಪ್ ಆಗುತ್ತೆ. ಸೊ ಆ ಥರ ಡೆವಲಪ್ ಆದರೆ ಡೆಫಿನೆಟ್ಲಿ ನಾನು ಇನ್ನೂ ಜಾಸ್ತಿ ವಿಷಯಗಳನ್ನ ಮಾಡ್ಬೋದು. ಸೊ ದಿಸ್ ಇಸ್ ವೈ ನನ್ನ ಒಂದು ಸ್ಟೋರಿ, ಇದನ್ನು ನಾನು ಶೇರ್ ಮಾಡಬೇಕು ಅಂದ್ಕೊಂಡಿದ್ದೆ ಒಂದು ಚಿಕ್ಕ ಎಪಿಸೋಡಲ್ಲಿ, ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡೋಣ ಅಂತ. ಸೊ ಇದರಿಂದ ನನಗೆ ಏನು ಟೇಕ್ಅವೇಸ್ ಏನೇನೆಲ್ಲ ಸಿಕ್ತು ಅಂದರೆ, ನನ್ನ ಇನ್ಸ್ಟಾಗ್ರಾಮ್ ಟೈಮಿಂಗ್ನ ಕಂಪ್ಲೀಟ್ಲಿ ಕಮ್ಮಿ ಮಾಡಿದೆ, ಈಗ 1 hour 8 minutes ಇದೆ. ಸೊ ನೆಕ್ಸ್ಟ್ ನಾನು ಅದನ್ನು 45 minutes ಮಾಡಬೇಕು. ಆ್ಯಾವ್ರೇಜಾಗಿ ನಾನು 45 minutes ಯೂಸ್ ಮಾಡಬೇಕು ಅಷ್ಟೇ, ಅದ್ರ ಮೇಲೆ ಯೂಸ್ ಮಾಡಬಾರ್ದು. ಸೊ ನೀವೇನು ಮಾಡ್ತೀರಾ ಅಂದರೆ, ನೀವು ಯಾವ ಒಂದು ಆ್ಯಪ್ನ ಎಷ್ಟು ಯೂಸ್ ಮಾಡ್ತಿದ್ದೀರಾ ಅಂತ ಒಂದು ಕಣ್ಣನ್ನ ಹಾಕಿ ನೋಡಿ. ಇನ್ಸ್ಟಾಗ್ರಾಮ್ನ ನೀವು ಅಷ್ಟು ಯೂಸ್ ಮಾಡ್ತಿಲ್ಲ ಅಂದರೆ ದಟ್ಸ್ ಗ್ರೇಟ್. ಸೊ ಯೂಟ್ಯೂಬಲ್ಲಿ ಯೂಸ್ ಮಾಡ್ತಿದ್ದೀರಾ ಅಂದರೆ, ನಿಮ್ಮ ಒಂದು ಹೋಮ್ ಫೀಡ್ ಇದೆಲ್ಲ ಯೂಟ್ಯೂಬ್, ನಾನು ಮತ್ತೆ ಇನ್ನೊಂದು ತೋರಿಸ್ತೀನಿ, ನಿಮ್ಮ ನೀವು ಯಾವ ಥರ ಕಾಂಟೆಂಟ್ನ ಕನ್ಸ್ಯೂಮ್ ಮಾಡ್ತಿದ್ದೀರೋ, ಸೊ ಅದೇ ಥರ ಚೇಂಜ್ ಆಗ್ತೀರಾ ನೀವು ಯಾವಾಗಲೂ. ವಾಟ್ ಯು ಕನ್ಸ್ಯೂಮ್, ವಾಟ್ ಯು ಬಿಕೇಮ್ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಒಂದು ಹೋಮ್ ಫೀಡಲ್ಲಿ ಏನಿದೆ, ನೆಗೆಟಿವ್ ಆದ ವಿಷಯಗಳಿದೆಯಾ ಇಲ್ಲ, ನಿಮ್ಮ ಲೈಫ್ ಇಂಪ್ರೂವ್ ಮಾಡೋ ಥರ ಕಾಂಟೆಂಟ್ನ ಕನ್ಸ್ಯೂಮ್ ಮಾಡ್ತಿದ್ದೀರಾ ಅನ್ನೋದನ್ನು ಚೆಕ್ ಮಾಡಿ. ಸೊ ನನ್ನ ಒಂದು ಫೀಡ್ನ ನೀವು ಓಪನ್ ಮಾಡಿ ನೋಡಿದ್ರೆ, ಸೊ ನನ್ನ ಹತ್ರ 3-4 ಚಾನೆಲ್ ಇದೆ, ಸೊ ಓಪನ್ ಮಾಡಿ ನೋಡಿದ್ರೆ, ಸೊ ಈ ಥರ ಫೀಡಲ್ಲಿ ಏನಾದರೂ ಯೂಸ್ಫುಲ್ ಆಗಿರೋ ವಿಷಯಗಳೇ ಜಾಸ್ತಿ ಇರುತ್ತೆ. ಇಲ್ಲಿ ನೋಡಿ, ಇವರು ಹ್ಯೂಬರ್ ಮ್ಯಾನ್, ಇವರೆಲ್ಲ ಬಂದುಬಿಟ್ಟು 2 hour 3 hour ಎಪಿಸೋಡ್ಸ್ನ ಹಾಕ್ತಾರೆ, ಆ ಒಂದು ಎಪಿಸೋಡ್ಸ್ನ ಕೇಳ್ತಾ ಇರ್ತೀನಿ. ಸೊ ಆ ಥರ ಜಾಸ್ತಿ ಲರ್ನ್ ಮಾಡೋದನ್ನು ಇಲ್ಲಿ ನೋಡಿ. ಹೌ ಟು ಇಶಾನ್ ಶರ್ಮಾ ಅಂತ ಒಂದು ಯೂಟ್ಯೂಬರ್ಸ್, ಅವ್ರು ತುಂಬ, ಅವ್ರಿಗೆ 21-22 ವಯಸ್ಸು ಆಗ್ತಿದೆ ಅಷ್ಟೇ, 22 ಆಗ್ತಿರುತ್ತೆ ಅನಿಸುತ್ತೆ. ಸೊ ಅವ್ರು ಕ್ರೋರ್ಸ್ ಗಟ್ಟಲೆ ಅವರು ಅರ್ನ್ ಮಾಡ್ತಿದ್ದಾರೆ, ಹೆಂಗೆ ಅರ್ನ್ ಮಾಡಿದ್ರು, ಸೊ ಏನಂತ ಅವರ ಒಂದು ಎಕ್ಸ್ಪೀರಿಯೆನ್ಸು. ಸೊ ಈ ಥರ ಕಾಂಟೆಂಟ್ನ ನಾನು ಇಂಗ್ಲೀಷಲ್ಲಿ ಮತ್ತು ಡಿಫ್ರೆಂಟ್ ಇಂಗ್ಲೀಷ್ ಬಿಟ್ಟರೆ ಹಿಂದಿದಲ್ಲಿ, ಸೊ ಈ ಥರ ಕನ್ಸ್ಯೂಮ್ ಮಾಡ್ತಿರ್ತೀನಿ. ಸೊ ಆ ಥರ ನೀವೇನು ಕನ್ಸ್ಯೂಮ್ ಮಾಡ್ತಿದ್ದೀರಾ ಅನ್ನೋದನ್ನು ಚೆಕ್ ಮಾಡಿ. ಸೊ ನೀವು ಎಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೀರಾ ಅನ್ನೋದನ್ನು ಟ್ರ್ಯಾಕ್ ಮಾಡಿ. ಸೊ ಜಾಸ್ತಿ ವಿಷಯ ಚೇಂಜ್ ಮಾಡ್ಬೋದು. ಸೊ ಆ ಥರ ಟ್ರ್ಯಾಕ್ ಮಾಡಿದ್ರೆ ಸ್ಟಾರ್ಟ್ ಟ್ರ್ಯಾಕಿಂಗ್ ಯುವರ್ ಕನ್ಸಂಪ್ಷನ್, ನೀವು ಕನ್ಸ್ಯೂಮ್ ಮಾಡೋದನ್ನು ತುಂಬಾ ಕಮ್ಮಿ ಮಾಡಿ, ನಿಮ್ಮ ಹತ್ರ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡಿ, ಒಂದು ಜಾಗದಲ್ಲಿ ಸಪ್ರೇಟಾಗಿ ಕೂತ್ಕೊಂಡು ನಿಮ್ಮ ಲೈಫಲ್ಲಿ ಏನು ಅಚೀವ್ ಮಾಡಬೇಕು ಅನ್ನೋದನ್ನ ಬರೆದು ಅದ್ರ ಹಿಂದೆ ಓಡಿ. ಸೊ ಡೆಫಿನೆಟ್ಟಾಗಿ ಅದನ್ನೆಲ್ಲ ಅಚೀವ್ ಮಾಡ್ತೀರಾ. ಹೋಪ್ ಈ ವಿಡಿಯೋ ಎಲ್ಲೋ ಒಂದು ಜಾಗದಲ್ಲಿ ನಿಮಗೆ ಹೆಲ್ಪ್ಫುಲ್ಲಾಗಿ ಆಗಿರುತ್ತೆ. ಹೆಲ್ಪ್ ಆಗಿದ್ದರೆ ದಯವಿಟ್ಟು ನನಗೆ ತಿಳಿಸಿ. ಸೊ ಈ ಥರ ಒಂದು ಸ್ಟೋರೀಸ್ನು ನಾನು ಶೇರ್ ಮಾಡೋಣ ಅಂತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಐ ಹ್ಯಾವ್ ಅ ಹ್ಯೂಜ್ ರೆಸ್ಪೆಕ್ಟ್ ಆನ್ ಯು. ನಾನು ಇನ್ನೂ ಜಾಸ್ತಿ ಕಾಂಟೆಂಟ್ ಇದೇ ಥರ ಮಾಡ್ತಿದ್ದೀನಿ. ಸೊ ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿಬಿಟ್ಟು ಹೋಗಿ. ಸೊ ಐ ಗೆಟ್ ಟು ನೋ ಹೂ ಇಸ್ ದಟ್ ಲವ್ಲಿ ಪರ್ಸನ್ ವಾಚಿಂಗ್ ಸೋ ಫಾರ್. ಥ್ಯಾಂಕ್ ಯು ಸೋ ಮಚ್. ಸೊ ನಾನು ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್, ಸೈನಿಂಗ್ ಆಫ್, ದಿಸ್ ಇಸ್ ಕೋಚ್ ಅಕ್ಷಯ್ ರಾಮ್. ಸ್ಟೇ ಫಿಟ್ ಆ್ಯಂಡ್ ಸ್ಟೇ ಹೆಲ್ದಿ.